ಮೆಡಿಟೇಷನ್ ಅಂತ. ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಯಾವ್ಯಾವ ಥರ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು, ಯಾವ ಥರ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಕೋಬೋದು ಎಂಬುದನ್ನು ತಿಳಿಸ್ಕೊಡ್ತೇವೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಎಂಬ ಚಾನಲ್ ಓಪನ್ ಮಾಡಿದ್ವಿ. ಪ್ರತಿಯೊಬ್ಬರು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಹ ಕಲಿಸಿ ಅವರು ಅವ್ರ ಮನೆಗೆ ಡಾಕ್ಟರ್ ಆಗಲಿ, ಅವರು ಸಹ ಸಹಾಯ ಆಗಲಿ ಅಂತ ಕೇಳ್ಕೊಳ್ಳುತ್ತೇವೆ. ಕೇಳ್ಬೋದು. ಈಗ ಈ ನಮ್ಮ ಒಂದು ಪ್ರಕೃತಿಯ ಸಿಕ್ಕುವಂತಹ ವಸ್ತು ಅಂದರೆ ವಿಳೆದೆಲೆ. ಇದು ಏನಕ್ಕಪ್ಪ ಅಂದರೆ ನಮಗೆ ಆಗಾಗ ಅತಿ ಹೆಚ್ಚು ಉಷ್ಣತೆ ಆದಾಗ ಅಥವಾ ಯಾವುದೋ ಒಂದು ನೀರು ಕುಡಿದಾಗ ಅದು ಯಾವುದೋ ಒಂದು ಇದು ಮಾಡಿದಾಗ ಏನಾಗುತ್ತಾಗ ನೆಗಡಿ ಆಗುತ್ತೆ, ಕೆಮ್ಮಲು ಉಫು ಉಫು ಅಂತ ಕೆಮ್ತಾ ಇರ್ತೀವಿ. ಕೆಮ್ಮದಾಗ ಈಗಿನ ಒಂದು ಗೊತ್ತಲ್ಲ ಕೊರೋನಾ ಸ್ಥಿತಿಯಲ್ಲಿ ಯಾರಾದರೂ ಉಫು ಅಂದ ತಕ್ಷಣ ಓಡೋಗ್ತಾರೆ. ಆದರೆ ಆ ಒಂದು ಕೆಮ್ಮುಗಳು ಬಂದಾಗ ನಾವು ಆಸ್ಪತ್ರೆಗೆ ಹೋಗಿ ಅಥವಾ ಡ್ರಗ್ಸ್ಗೆ ಹೋಗಿ ಅಥವಾ ಯಾವ ಟ್ಯಾಬ್ಲೆಟ್ ಗುಳಿಗೆ ನುಂಗಿದಾಗ ಸಿರಪ್ ಇದ್ದಾಗ ಅದೇನಾಗಿದೆ ಸೈಡ್ ಎಫೆಕ್ಟ್ ಆಗ್ತದೆ, ದುಷ್ಪರಿಣಾಮ ಜಾಸ್ತಿ ಅಂತ ಇದಾಗುತ್ತೆ. ಆ ಒಂದು ದುಷ್ಪರಿಣಾಮ ಕಡಿಮೆ ಮಾಡ್ಕೋಬೇಕಂದ್ರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅದು ಶಾಶ್ವತವಾಗಿ ಅಂದರೆ ಒಂದು ಟ್ಯಾಬ್ಲೆಟ್ ಅನ್ನೋದು ಗುಳಿಗೆ ನುಂಗಿದಾಗ ಒಂದು ಕಾಯಿಲೆಗೆ ಅದು ಸೀಮಿತ ಅಂತ ನುಂಗ್ತೀವಿ, ಅದನ್ನು ಮತ್ತೊಂದೊಂದು ಕಾಯಿಲೆ ಕರ್ಕೊಂಡ್ಬರ್ತದೆ, ಇನ್ನೊಂದು ಕಾಯಿಲೆ ಕರ್ಕೊಂಡ್ಬಂದು ನಮ್ಮ ಹತ್ರ. ಈಗ ಅನೇಕ ರೀತಿಯ ಕಾಯಿಲೆಗಳು, ಅನೇಕ ರೀತಿಯ ಟ್ಯಾಬ್ಲೆಟ್, ಅನೇಕ ರೀತಿಯ ಇಂಜೆಕ್ಷನ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸಿರಪ್ ಹಾಕೋದ್ರಿಂದ ಬೇರೆ ಬೇರೆ ಕಾಯಿಲೆ ನಮ್ಮಲ್ಲಿ ಅಡ್ಕೋಗುತ್ತೆ. ಆ ಕಾಯಿಲೆಗೆ ಇನ್ನೊಂದು ಮಾತ್ರೆ, ಆ ಕಾಯಿಲೆಗೆ ಇನ್ನೊಂದು ಮಾತ್ರೆ, ಹಾಗಾಗಿ ನಮ್ಮಲ್ಲಿ ಕ್ಯಾನ್ಸರ್ ಅಂತೆ ಇನ್ನೊಂದು ಮತ್ತೊಂದು ಶುರುವಾಗಿದೆ. ಆದರೆ ಅಂತಹದನ್ನು ಬಿಟ್ಟು ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಯಾವಾಗ ನಾವು ಅದನ್ನು ಅಳವಡಿಸ್ಕೊತೀವೋ ಆಗ ನಮ್ಮನೆಯಲ್ಲಿ ನಮಗೆ ನಾವೇ ವೈದ್ಯರು ಹಾಕ್ಕೊತೀವಿ, ಇನ್ನೊಂದು ನಮ್ಮ ಒಂದು ಆರೋಗ್ಯ ಕಾಪಾಡ್ಕೊತೀವಿ, ನಮ್ಮ ಆಯಸ್ಸು ಸಹ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಆಸ್ಪತ್ರೆಯಲ್ಲಿ ಸಿಕ್ಕುವಂತಹ ಗುಳಿಗೆಗಳು ಟ್ಯಾಬ್ಲೆಟ್ ಮತ್ತೊಂದು ಸೇವನೆ ಮಾಡ್ತೀವೋ ಅದೇನಾಗುತ್ತೆ, ನಮಗೆ ನಮಗೆ ತೊಂದರೆ ಆಗುತ್ತೆ, ನಮ್ಮ ದೇಹಕ್ಕೆ ನಮ್ಮ ಆಯಸ್ಸು ಪ್ರತಿಯೊಂದು ತೊಂದರೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಆಸ್ಪತ್ರೆಯನ್ನು ಬಿಡಿ, ಅಥವಾ ಆಸ್ಪತ್ರೆ ಅಂತಕ್ಕಿಂತ ಈ ಡ್ರಗ್ ಹೌಸ್ ಅನ್ನು ಬಿಡಿ, ಈ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ಬಿಟ್ಟು ಪ್ರಕೃತಿಯಲ್ಲಿ ನಮ್ಮ ಮನೆಯಲ್ಲಿ ಸಿಕ್ಕುವಂತಹ ಮಗು ಸುಲಭ ಸಿಕ್ಕುವಂತಹ ವಸ್ತುಗಳಂದರೆ ವಿಳೆದೆಲೆ. ವಿಳೆದೆಲೆ, ಈ ವಿಳೆದೆಲೆ ಎಲ್ಲ ಕಡೆ ಸಿಗ್ತದೆ. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ಈ ಕರಿಮೆಣಸು ಕಾಳುಮೆಣಸು ಅಂತಾರೆ, ಒಂದು ಒಬ್ಬರಿಗೆ ಒಂದು ಸತ್ತಿಗೆ ಒಂದು ನಾಲ್ಕು ಅಥವಾ ಐದಕ್ಕೆ ಅಥವಾ ಡಿಪೆಂಡ್ ಮಕ್ಕಳಿಗಾದರೆ ಕಡಿಮೆ, ದೊಡ್ಡವ್ರಿಗಾದರೆ ಒಂದು ನಾಲ್ಕು ಐದು ಕರಿಮೆಣಸು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೆಳ್ಳ ಹಾಕ್ಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ಖಾಲಿ ಹೊಟ್ಟೆಗೆ ದಿನಕ್ಕೆ 3 ಸತಿ ಸೇವನೆ ಮಾಡ್ತಾ ಬಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೇವನೆ ಮಾಡ್ತದೆ ಈ ಒಂದು ಕಾಪ್ ಅಂತೀವ ಈ ಏನಂತೀವಿ ಈ ಕೆಮ್ಮುಳು ಎಂಬುದು ಕಡಿಮೆ ಆಗುತ್ತೆ. ಉಹು ಅನ್ನೋದು ಅದು ಕಡಿಮೆಯಾಗಿ ನಮ್ಮ ಒಂದು ಲಂಗ್ಸ್ ಅಥವಾ ನಮ್ಮ ಒಂದು ಲಂಗ್ಸ್ಗೆ ಒಳ್ಳೆಯದಾಗಿ ಆ ಕಾದನ್ನು ಆ ಕೆಮ್ಮಳಿಗೆ ಕಡಿಮೆ ಮಾಡ್ಕೋಬೋದು. ಅದು ಬಿಟ್ಟು ನಾವು ಆ ಮಾತ್ರೆಗಿದೆ ಮಾರಿ ಹೋಗಬಾರದು. ಇದು ಪ್ರಕೃತಿ ಸಿಕ್ಕುವಂಥ ವಸ್ತು. ಇದು 4-5 ಒಂದು ವಾರ ಸೇವನೆ ಮಾಡ್ತಾ ಬಂದರೆ ಶಾಶ್ವತವಾಗಿ ಆ ಕೆಮ್ಮಳು ನಮಗೆ ಬರುವುದಿಲ್ಲ, ಬರೋದಂದರೆ ಅದು ಅವಾಯ್ಡ್ ಮಾಡ್ಕೋಬೋದು. ಅದು ಬಿಟ್ಟು ನಾವು ಈ ಟ್ಯಾಬ್ಲೆಟ್ಗೆ ಇಂಜೆಕ್ಷನ್ಗೆ ಮಾತ್ರೆಗೆ ಹೋದಾಗ ಅನೇಕ ರೀತಿ ಕಾಲವನ್ನು ತರಿಸ್ಕೊತೀವಿ. ಏನಾದರೂ ತರಿಸ್ಕೋಬಾರ್ದು ಅಂತ ಕೇಳ್ಕೊಳ್ತಾ ದಯವಿಟ್ಟು ಇದನ್ನು ನೋಡಿ ನೀವು ಬೇರೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಎಲ್ಲರೂ ನೋಡಲಿ, ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ಇದು ಮನೆ ಮತ್ತು ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.